ನಡೆದಾಡುವ ದೇವರು ಸಿದ್ಧಗಂಗಾ ಶ್ರೀಗಳ ಆರೋಗ್ಯ ಚೆನ್ನಾಗಿದೆ. ತುಮಕೂರಿನ ಮಠದಲ್ಲಿ ಶ್ರೀಗಳ ಆಪ್ತ ವೈದ್ಯ ಡಾಕ್ಟರ್ ಪರಮೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಡೆದಾಡುವ ದೇವರು ಆರೋಗ್ಯವಾಗಿದ್ದಾರೆ, ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ ಎಂದಿದ್ದಾರೆ ಡಾಕ್ಟರ್ ಪರಮೇಶ್ವರ್. ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಭಕ್ತರು ಆತಂಕ ಪಡುವ ಅಗತ್ಯವಿಲ್ಲ ಅಂದಿದ್ದಾರೆ ವೈದ್ಯ ಡಾಕ್ಟರ್ ಪರಮೇಶ್. ಪಿತ್ತಕೋಶ ಮತ್ತು ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಹೀಗಾಗಿ ಭಕ್ತರು ಆತಂಕ ಪಡುವಂತಹ ಅಗತ್ಯವಿಲ್ಲ ಅಂತ ಖುದ್ದು ವೈದ್ಯರೇ ಹೇಳಿಕೆಯನ್ನ ನೀಡಿದ್ದಾರೆ. ಶ್ರೀಗಳಿಗೆ ಮಠದಲ್ಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ, ಆರೋಗ್ಯ ಚೆನ್ನಾಗಿದೆ. ಪಿತ್ತಕೋಶ ಮತ್ತು ಶ್ವಾಸಕೋಶ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಶ್ರೀಗಳು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದು ಮಠದಲ್ಲೇ ಎಲ್ಲ ರೀತಿಯ ವೈದ್ಯಕೀಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ನಡೆದಾಡುವ ದೇವರು ಆರೋಗ್ಯವಾಗಿದ್ದಾರೆ ಅಂತ ಆತಂಕ ಪಡುವ ಅಗತ್ಯವಿಲ್ಲ ಅಂದಿದ್ದಾರೆ ವೈದ್ಯ ಡಾಕ್ಟರ್ ಪರಮೇಶ್. ತುಮಕೂರಿನ ಮಠದಲ್ಲಿ ಶ್ರೀಗಳ ಆಪ್ತ ವೈದ್ಯರಾಗಿರುವಂತಹ ಡಾಕ್ಟರ್ ಪರಮೇಶ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಚೆನ್ನೈನ ರೇಲಾ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಬಳಿಕ ಮಠದಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು. ಪಿತ್ತಕೋಶದ ಬಳಿಕ ಶ್ವಾಸಕೋಶ ಸೋಂಕು ತಗುಲಿತ್ತು ಶ್ರೀಗಳಿಗೆ, ಆದರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ, ಚಿಕಿತ್ಸೆಗೆ ಶ್ರೀಗಳು ಸ್ಪಂದಿಸ್ತಾ ಇದ್ದಾರೆ ಎಂದಿದ್ದಾರೆ ವೈದ್ಯರು. ಎಸ್, ಇನ್ನು ಶ್ರೀಗಳ ಆರೋಗ್ಯದ ಕುರಿತಾಗಿ ವೈದ್ಯರೊಂದಿಗೆ ನಮ್ಮ ಪ್ರತಿನಿಧಿ ಮಾಂತೇಶ್ ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಿದೆ, ಆದರೂ ಭಕ್ತರಲ್ಲಿ ಸಾಕಷ್ಟು ಆತಂಕ ಇರುವಂಥದ್ದು, ಶ್ರೀಗಳಿಗೆ ಯಾವ ರೀತಿಯಾದಂಥ ಆರೋಗ್ಯ ಸ್ಥಿತಿ ಇದೆ ಅನ್ನೋದು ಕೂಡ ಸಾಕಷ್ಟು ಆತಂಕ ಉಂಟು ಮಾಡಿರುವಂಥದ್ದು. ಇದೀಗ ನಮ್ಮ ಜೊತೆ ಶ್ರೀಗಳ ಆರೋಗ್ಯದ ಬಗ್ಗೆ ಉಸ್ತುವಾರಿ ವಹಿಸಿರುವಂತಹ ಡಾಕ್ಟರ್ ಜಿ ಪರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಒಂದು ಶ್ರೀಗಳ ಸ್ಥಿತಿ ಯಾವ ರೀತಿ ಇದೆ, ಯಾವ ರೀತಿಯಾಗಿ ಒಂದು ಚಿಕಿತ್ಸೆಯನ್ನು ಕೊಡಲಾಗ್ತಿದೆ, ಈಗ ಶ್ರೀಗಳು ಯಾವ ರೀತಿ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ಕಾರ. ಸರ್ ಸರ್, ಈಗ ಶ್ರೀಗಳು ಯಾವ ರೀತಿ ಇದ್ದಾರೆ ಸರ್? ಶ್ರೀಗಳ ಆರೋಗ್ಯ ಬಹಳ ಸ್ಥಿರವಾಗಿದೆ, ಯಾವುದೇ ರೀತಿಯಾದ ತೊಂದರೆಗಳು ಏನು ಕಂಡು ಬರ್ತಾ ಇಲ್ಲ ನಮಗೆ. ವೈದ್ಯಕೀಯವಾಗಿ ನಾವೇನು ತಪಾಸಣೆ ಮಾಡ್ತಾ ಇದೀವಲ್ಲ, ಕಂಟಿನ್ಯೂಸ್ ಮಾನಿಟರಿಂಗ್ ಏನಿದೆ ICUನಲ್ಲಿ ಯಾವ ತರ ನಾವು ಮಾನಿಟರ್ ಮಾಡ್ತಾ ಇದೀವೋ ಅದನ್ನು ಮಾನಿಟರ್ ಮಾಡ್ತಾ ಇದೀವಿ. ಯಾವುದೇ ರೀತಿಯಾದ ವ್ಯತ್ಯಾಸಗಳನ್ನು ನಾವೇನು ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಯಾರು ಆತಂಕ ಪಡೋ ಅವಶ್ಯಕತೆ ಏನಿಲ್ಲ. ಭಕ್ತರಲ್ಲಿ ಒಂದು ಮನವಿ ಅಂತಂದ್ರೆ, ಆ ತರದ್ ಏನಾದರೂ ಆತಂಕ ಪಡುವಂತ ವಿಷಯಗಳು, ಆ ತರದ್ ಏನಾದರೂ ತೊಂದರೆ ಇದ್ರೆ ನಾವು ಮುಂಚಿತವಾಗೇನೆ ತಮ್ಗೆಲ್ಲರಿಗೂ ಮಾಧ್ಯಮದ ಮೂಲಕ ತಿಳಿಸ್ತೀವಿ. ಯಾವುದೇ ರೀತಿಯ ಆತಂಕ ಪಡೋದು ಮತ್ತೆ ಸುಳ್ಳು ಸುದ್ದಿಗಳು ಇದರಿಂದ ಏನೋ ಒಂದು ಪಾಪ ಯಾರೋ ಒಂದು ಸಣ್ಣ ಸುದ್ದಿ ಹೇಳಿರ್ತಾರೆ ಅದನ್ನ ಹಬ್ಬಿಸ್ಕೊಂಡು ಅದನ್ನೆಲ್ಲ ಮಾಡೋದು ಇದು ಬೇಡಿ. ಮಠದಿಂದಲೇನೆ, ಶ್ರೀ ಮಠದಿಂದಲೇನೆ, ಸ್ವಾಮೀಜಿಯವರನ್ನೇ ಅಧಿಕೃತವಾಗಿ ಏನೇ ತೊಂದರೆ ಆದ್ರೂ ಅದನ್ನ ಮಾಧ್ಯಮದ ಮುಖಾಂತರ ತಿಳಿಸ್ತಾರೆ. ತಿಳಿಸಿದಾಗಷ್ಟೇನೆ ಅದಕ್ಕೆ ಭಕ್ತರು ಸ್ಪಂದಿಸಬೇಕು ಮತ್ತೆ ಅದಕ್ಕೆ ಏನ್ ಇದು ಮಾಡಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿ ಆತಂಕ ಪಡುವಂತದ್ದು ಏನಿಲ್ಲ. ಈಗ ಶ್ರೀಗಳಿಗೆ ಆರೋಗ್ಯ ಸ್ಥಿತಿ ಗಂಭೀರ ಆಗಿದೆ ಅನ್ನೋ ಒಂದು ಮಾತು ಅವ್ರು ಹೇಳ್ತಾರೆ, ಹೇಗೆ ಈಗ? ಇಲ್ಲ ಇಲ್ಲ, ಆತರದ್ದು ಆತರ ಸ್ಥಿತಿ ಏನು ಉದ್ಭವ ಆಗಿಲ್ಲ, ಉದ್ಭವಿಸಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ನಿನ್ನೆ ಯಾವ ತರ ಇದ್ರೋ ಆತರ, ನಿನ್ನೆ ದಿವಸನೇ ನಾವು ಹೇಳ್ದಂಗೆ ಒಂದ್ ಸ್ವಲ್ಪ ಸೋಂಕು ತಗ್ಲಿತ್ತು ಅಂತ ಹೇಳಿದ್ವಲ್ಲ ಶ್ವಾಸಕೋಶಕ್ಕೆ, ಅದ್ರದ್ದು ಟ್ರೀಟ್ಮೆಂಟ್ ನ ನಿನ್ನೆ ಬೆಳಿಗ್ಗೆಯಿಂದ ಶುರು ಮಾಡಿದೀವಿ. ಆ ಟ್ರೀಟ್ಮೆಂಟ್ ಫಲಕಾರಿ ಆಗ್ಬೇಕು ಮತ್ತೆ ಅದ್ರ ರೆಸ್ಪಾನ್ಸ್ ಗೊತ್ತಾಗ್ಬೇಕು ಅಂದ್ರೆ 48 hours ಬೇಕು. 48 hours ನಾವು ವೈಟ್ ಮಾಡ್ಬೇಕು, ಅವನ್ನ ಎಲ್ಲನೂ 48 hours ಆದ್ಮೇಲೆ ಗೊತ್ತಾಗೋದು ನಮ್ಗೆ. ಇವತ್ತು ನಾಳೆ ನಾಳೆವರೆಗೂ ನಾವೇನು ಹೇಳಕ್ ಆಗೋದಿಲ್ಲ. ಬಟ್ ಅದು ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಆಗ್ತಾ ಇಲ್ಲ ಅಂದ್ರೆ ಇನ್ನೂ ಉಲ್ಬಣಗೊಳ್ತದೆ. ಏನು ಸೋಂಕು ಏನು ಸ್ವಲ್ಪ ಇತ್ತಲ್ಲ ಅದು ಇನ್ನೂ ಜಾಸ್ತಿ ಆಗಿ ಮತ್ತೆ ಅವ್ರದ್ದು ಬ್ಲಡ್ ಪ್ರೆಷರ್ ನಲ್ಲಿ ಹಾರ್ಟ್ ರೇಟ್ ನಲ್ಲಿ ಏರುಪೇರು ಆಗೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಏನು ಆಗಿಲ್ಲ, ಅದೇನು ಆಗಿಲ್ಲ ಅಂತಂದಾಗ ಇದು ಗ್ಯಾರಂಟಿ ಫಲಕಾರಿ ಆಗ್ತಾ ಇದೆ. ನಾವು ಏನು ಟ್ರೀಟ್ಮೆಂಟ್ ಕೊಡೋದು ಫಲಕಾರಿ ಆಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಕರೆಕ್ಟ್ ಒಳ್ಳೆ ಕರೆಕ್ಟ್ ನಾವು ಮಾಹಿತಿ ಕೊಡ್ಬೇಕು ಅಂದ್ರೆ 48 hours ನಾವು ವೈಟ್ ಮಾಡಬೇಕು. ಯಾವೆಲ್ಲ ಚಿಕಿತ್ಸೆ ಕೊಡ್ತಾ ಇರ್ಬೋದು, ಯಾವೆಲ್ಲ ಚಿಕಿತ್ಸೆ? ಅದೇ ಎಲ್ಲ ನಾವು ರೂಟೀನ್ ಆಗಿ ಏನ್ ಕೊಡ್ತೀವಿ, ಆಂಟಿಬಯೋಟಿಕ್ಸ್ ಮತ್ತೆ ಏನಾದರೂ ಪೇನ್ ಕಿಲ್ಲರ್ಸ್ ಈ ತರದನ್ನು ಕೊಡ್ತಾ ಇದೀವಿ ಅಷ್ಟೇ. ಅವ್ರಿಗೇನು ಬೇರೆ ಅದರ್ ಕಾಯಿಲೆಗಳು ಏನು ಇಲ್ಲದ್ರಿಂದ ನಾವು ಯಾವ್ದನ್ನು ಕೊಡೋ ಅವಶ್ಯಕತೆನೇ ಇಲ್ಲ. ಬರೀ ಆಂಟಿಬಯೋಟಿಕ್ಕು, ಸೋಂಕಿಗೆ ಆಂಟಿಬಯೋಟಿಕ್ಕು, ನೋವು ಇದ್ರೆ ನೋವಿಗೆ ಇದನ್ನು ಕೊಡ್ತಾ ಇದೀವಿ ಅಷ್ಟೇ. ಅಂದ್ರೆ ಅವರು ಆಹಾರ ಸೇವನೆ ಆಗಿರ್ಬೋದು, ಏನು ಆಹಾರ ತಗೊಂಡ್ರು ಮತ್ತೆ ಯಾವ ರೀತಿಯ ಆಹಾರ ತಗೋತಾರೆ? ಅಲ್ಲ, ಅವರ ಆಹಾರ ತಗೊಳೋದಕ್ಕೆ ಅಷ್ಟೊಂದು ಶಕ್ತಿ ಇಲ್ಲ. ಈಗ ಒಂದು ಹೇಳ್ಬೇಕು ಅಂತಂದ್ರೆ ಅವರ ಆಹಾರ ತಗೊಳೋದಕ್ಕೋಸ್ಕರ ಅಷ್ಟೊಂದು ಶಕ್ತಿ ಇಲ್ಲ. ಆದ್ರೂ ಒಂದು ಸಂಕ್ಷಿಪ್ತವಾಗಿ ಅವ್ರು ಪೂಜೆ ಮಾಡಿದಾಗ ಏನೋ ಒಂದು ಸೇವಿಸಬೇಕು ಅಂತ ಅಂದಾಗ ಒಂದು ಸಣ್ಣ ಹಣ್ಣು ಪೀಸು ಅಥವಾ ಒಂದು ಸ್ವಲ್ಪ ಇಡ್ಲಿ ಅಥವಾ ದ್ರವ ರೂಪದ ಹಾಲು ಕಷಾಯ ಏನಾದರೂ ಸ್ವಲ್ಪ ಕೊಡ್ತಾರೆ, ಸ್ವಲ್ಪ ಕೊಡ್ತಾರೆ. ಭಕ್ತರು ಏನು ಏನು ಹೇಳ್ತೀರಿ ಭಕ್ತರಿಗೆ? ಏನಿದೆ ಅಲ್ಲ, ಅದನ್ನೇ ನಾವು ಹೇಳೋದು ಭಕ್ತರಿಗೆ. ನಮ್ಮ ಮೆಡಿಕಲ್ ಫೀಲ್ಡ್ ನಲ್ಲಿ ಅವರು ನಾವೇನು ಕೊಡ್ತಕ್ಕಂಥ ಟ್ರೀಟ್ಮೆಂಟ್
ಮುಖ್ಯ ಅಲ್ಲ, ಅವರೊಂದು ಪವಾಡ. ಅವ್ರು ಅವ್ರಿಗೇನು ನಾವು ಟ್ರೀಟ್ಮೆಂಟ್ ಕೊಡೋದೇನೆ, ಈ ವಯಸ್ಸಿನವ್ರಿಗೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೆ ಏನೋ ಒಂದು ಸಿಚುಯೇಷನ್ ಬರುತ್ತೆ, ಬಂದಾಗ ನಾವು ಈ ಟ್ರೀಟ್ಮೆಂಟ್ ಕೊಟ್ಟರೆ ಆಗ್ಬೋದು ಅಥವಾ ಆಗ್ದಲೇ ಇರ್ಬೋದು ಅಂತ ನಾವು ಅಂದ್ಕೊಂಡಿರ್ತೀವಿ. ಅವನ್ನೆಲ್ಲ ಮೀರಿ ಅವರು ನಾವು ಕೊಡೋ ಟ್ರೀಟ್ಮೆಂಟ್ಗಳಿಗೆ ಸ್ಪಂದಿಸ್ತಾರೆ. ಅಷ್ಟು ರೀತಿಯಾದ ಚೇತರಿಕೆ ಕಾಣ್ತೀವಿ. ಸೊ ಅದು ಪವಾಡನೆ. ಭಕ್ತರಲ್ಲೂ ಒಂದು ಮನವಿ ಅಂತಂದ್ರೆ, ನಾವು ಇಲ್ಲಿ ತನಕ ಏನೇನು ಟ್ರೀಟ್ಮೆಂಟ್ಗಳೆಲ್ಲ ಕೊಟ್ಟಿದೀವೋ ಅದಕ್ಕೆಲ್ಲ ಎಲ್ಲನೂ ಫಲಕಾರಿಯಾಗಿದೆ, ಮತ್ತೆ ಅದು ಎಲ್ಲನೂ ಅವ್ರಿಗೆ ಒಂದು ಉತ್ತಮ ಆರೋಗ್ಯ ಇದು ಮಾಡೋದಕ್ಕೆ ಸ್ಪಂದಿಸ್ತಾ ಇದೆ. ಮತ್ತೆ ಉಳಿದಿದ್ದು ನಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಏನ್ ಕೊಟ್ಟಿದೀವೋ ಅದನ್ನೆಲ್ಲ ಕೊಟ್ಟಿದೀವಿ. ಉಳಿದಿದ್ದೆಲ್ಲ ಅವ್ರ ಇಚ್ಛೆ, ಅವರು ಇಚ್ಛಾಶಕ್ತರು. ಅವರ ಇಚ್ಛೆ ಯಾವ ತರ ಇದೆಯೋ ಅದು ನಮಗ್ ಗೊತ್ತಾಗೋದಿಲ್ಲ. ನಾವು ಮತ್ತೆ ಟ್ರೀಟ್ಮೆಂಟ್ ಕೊಡೋದಕ್ಕೆಲ್ಲ ಸ್ಪಂದಿಸ್ತಾ ಇದಾರೆ, ನಮ್ಮ ಅನಿಸಿಕೆ ಚೆನ್ನಾಗಿ ಆಗ್ತಾರೆ ಅಂತ ಅನ್ನೋದು. ಏನು ಇದಿಷ್ಟು ಡಾಕ್ಟರ್ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹಾಂತೇಶ್ ಕುಮಾರ್, ಸುವರ್ಣ ನ್ಯೂಸ್, ತುಮಕೂರು.